ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಅಂದರೆ ಎಕ್ಸಾಮ್ ಬರೆದಿ ರಿಸಲ್ಟ್ಗೋಸ್ಕರ ಕಾಯ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಇವಾಗಲೇ ಎಕ್ಸಾಮ್ನ ಬರೆದು ಮುಗಿಸು ಇವಾಗ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅದೇ ರೀತಿ ಶಿಕ್ಷಣ ಸಚಿವರು ಆದಂಥವರು ಆಲ್ರೆಡಿ ಎವಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಅದನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ನಾವು ರಿಸಲ್ಟನ್ನು ಕೊಡ್ತೀವಿ ಅಂತ ಈಗ ಆಲ್ರೆಡಿ ಅನೌನ್ಸ್ ಮಾಡಿದರು ಅದೇ ರೀತಿ ಈಗ ಅವರು ಒಂದು ಎಕ್ಸ್ಪೆಕ್ಟೇಷನ್ ಡೇಟ್ನ ಕೊಟ್ಟಿದ್ದಾರೆ ಅಂದರೆ ಯಾವಾಗ ಎವಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ ಯಾವಾಗ ಒಂದು ರಿಸಲ್ಟ್ನ ನಾ ವಿದ್ಯಾರ್ಥಿಗಳು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಈ ವಿಡಿಯೋದಲ್ಲಿ ಮಾಹಿತಿ ಿನ ತಿಳಿಸಿಕೊಡ್ತಾ ಇದ್ದೀನಿ ಇವಾಗ ಅವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಬಂದು ಈ ಮಂತ್ ಅಂದರೆ ಜೂನ್ ಹದಿನೈದಕ್ಕೆ ಮುಗಿಬಹುದು ಅಂತ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಅದು ಅಲ್ಲಿಗೆ ಮುಗಿಬೌದು ಇಲ್ಲ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗಲೂಬಹುದು ಬಟ್ ನಾವು ಒಂದು ಟೆಂಪ್ರವರಿ ಡೇಟ್ನ ಇಟ್ಕೊಳ್ಳೋದಾದರೆ ಜೂನ್ ಹದಿನೈದಕ್ಕೆ ಅವರು ಎಲ್ಲ ಎವ್ಯಾಲ್ಯೂಯೇಷನ್ನ ಮುಗಿಸ್ತಾರೆ ಅಂತ ಒಂದು ಅಂದಾಜು ಡೇಟ್ ಇದೆ ಅದಾದಮೇಲೆ ಈಗ ಎವ್ಯಾಲ್ಯೂಯೇಷನ್ ಮುಗ್ದಾದಮೇಲೆ ಪ್ರತಿಯೊಂದು ಸ್ಟೂಡೆಂಟ್ನು ಮಾರ್ಕ್ಸ್ ಎಷ್ಟೆಷ್ಟು ಅಂತ ತೆಗೆದಿದ್ದಾರೆ ನನ್ನನ್ನು ಪ್ರತಿಯೊಂದು ಕಣ್ಣು ಕೌಂಟ್ ಮಾಡಿ ಅದನ್ನು ಡೇಟಾ ಬೇಸ್ಗೆ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಸೊ ಇದನ್ನೆಲ್ಲ ಮಾಡೋಕ್ಕೆ ಆಲ್ಮೋಸ್ಟ್ ಅಲ್ಲಿ ಒನ್ ಟೆನ್ ಡೇಸ್ ಆದ್ರೆ ಅವ್ರಿಗೆ ಕಾಲಾವಕಾಶ ಬೇಕಾಗುತ್ತೆ ಸೊ ಈ ರೀತಿ ನಾವು ಕೌಂಟ್ ಮಾಡ್ಕೊಳ್ಳೋದಾದರೆ ರಿಸಲ್ಟ್ ಬಂದು ಇದಾದ ಮೇಲೆ ಸಿಗುತ್ತೆ ಒಂದು ಟೆನ್ ಡೇಸ್ ಅಂದರೆ ಫಿಫ್ಟೀನ್ತಿಂದ ಟ್ವೆಂಟಿ ಫಿಫ್ತ್ ಈ ರೇಂಜಲ್ಲಿ ಸಿಗುತ್ತೆ ಈಗ ಆಲ್ರೆಡಿ ಅವರು ಜೂನ್ ತರ್ಡ್ ವೀಕಲ್ಲಿ ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಡೇಟ್ನ ನೋಡೋದಾದರೆ ಜೂನ್ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಈ ದಿನದಲ್ಲಿ ಯಾವತ್ತಾರು ರಿಸಲ್ಟ್ ಬರ್ಬೋದು ಅನ್ನೋದು ಈಗ ಇರುವಂತಹ ಮಾಹಿತಿ ಇದನ್ನು ಅಂದರೆ ಜೂನ್ ನಾಲ್ಕನೇ ವಾರ ಅಂದರೆ ಫೋರ್ತ್ ವೀಕ್ ಏನಿದೆ ಅದರಲ್ಲಿ ನೀವು ನಿಮ್ಮ ರಿಸಲ್ಟ್ ನ ಮಾಡ್ಬೋದು ಮಾಡಬಹುದು ಯಾರೆಲ್ಲ ರಿಸಲ್ಟ್ ಗೋಸ್ಕರ ಕಾಯ್ತಾ ಇದ್ದು ಕಾಯ್ಬೇಕಾಗತ್ತೆ ಅದಾದ್ಮೇಲೆ ಅಫಿಷಿಯಲಿ ಅವರು ಯಾವುದೇ ರೀತಿ ನೋಟಿಫಿಕೇಶನ್ ಒಂದು ಡೇಟ್ ಫಿಕ್ಸ್ ಮಾಡಿ ಅವ್ರು ಕೊಡ್ತಾರೆ ಅದನ್ನ ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ ಅಲ್ಲಿವರೆಗೂ ನಾವು ಕಾದು ರಿಸಲ್ಟ್ ನೋಡ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ ಗೋಸ್ಕರ ಕಾಯ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು